कोएगुलेशन। ब्लीडिंग डिसऑर्डर रिजल्ट्स फ्रॉम डिफेक्टिव हीमोस्टेसिस ड्यू टू एबनॉर्मैलिटी ऑफ वैस्कुलर वॉल, प्लेटलेट और कोएगुलेशन फैक्टर्स। अंदर ब्लीडिंग डिसऑर्डर अंदर ब्लीडिंग अनकंट्रोलेबल आगे जास्ती ब्लीडिंग आगते ಅದು ಯಾಕೆ ಒಂದು ವ್ಯಾಸ್ಕ್ಯುಲರ್ ವಾಲಲ್ಲಿ ವೆಸಲ್ ವಾಲಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಇಲ್ಲ ಪ್ಲೇಟ್ಲೆಟಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಅಥವಾ ಕೊಯಾಗ್ಯುಲೇಷನ್ ಫ್ಯಾಕ್ಟರಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಓಕೆ ದೀಸ್ ಆರ್ ದ ರೀಸನ್ಸ್ ಫಾರ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಸೊ ಇವಾಗ ಇಂಪಾರ್ಟೆಂಟ್ ಅಂದರೆ ಪ್ರೈಮರಿ ಹಿಮೋಸ್ಟೇಸಿಸ್ ಅಂದರೆ ಏನು ಸೆಕೆಂಡ್ರಿ ಹಿಮೋಸ್ಟೇಸಿಸ್ ಅಂದರೆ ಏನು ಫೈಬ್ರಿನೋಲೈಸಿಸ್ ಅಂದರೆ ಏನು ಸೊ ಒಂದು ವೆಸಲಲ್ಲಿ ಏನೋ ಡ್ಯಾಮೇಜ್ ಆಗುತ್ತೆ ಫಸ್ಟ್ ಏನಾಗುತ್ತೆ ಪ್ಲೇಟ್ಲೆಟ್ ಎಲ್ಲ ಅಲ್ಲಿಗೆ ಬರುತ್ತೆ ಪ್ಲೇಟ್ಲೆಟ್ ಎಲ್ಲ ಬಂದು ಆ್ಯಕ್ಟಿವೇಟ್ ಆಗಿ ಎಗ್ರಿಗೇಟ್ ಆಗುತ್ತೆ ಅಂದರೆ ಎಗ್ರಿಗೇಟ್ ಅಂದರೆ ಗ್ರೂಪಲ್ಲಿ ಪ್ಲೇಟ್ಲೆಟ್ ಇರುತ್ತೆ ಸೊ ಆವಾಗ ಏನಾಗುತ್ತೆ ಒಂದು ಸ್ಮಾಲ್ ಕ್ಲಾಟ್ ಆಗುತ್ತೆ ಓಕೆ ದಿಸ್ ಈಸ್ ಪ್ರೈಮರಿ ಹಿಮೋಸ್ಟೇಸಿಸ್ ಪ್ರೈಮರಿ ಹಿಮೋಸ್ಟೇಸಿಸ್ಗೆ ಏನು ಬೇಕು ಪ್ಲೇಟ್ಲೆಟ್ ಬೇಕು ನೆಕ್ಸ್ಟ್ ಏನಾಗುತ್ತೆ ಅದ್ರ ಮೇಲೆ ಫೈಬ್ರಿನ್ ಎಲ್ಲ ಫಾರ್ಮ್ ಆಗಿ ಓಕೆ ಒಂದು ಪರ್ಮನೆಂಟ್ ದೊಡ್ಡ ಕ್ಲಾಟ್ ಆಗುತ್ತೆ ಸೊ ಇದಕ್ಕೆ ಏನು ಬೇಕು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಎಲ್ಲ ಬೇಕಾಗುತ್ತೆ ಸೊ ದಿಸ್ ಇಸ್ ಸೆಕೆಂಡ್ರಿ ಹಿಮೋಸ್ಟೇಸಿಸ್ ಸೊ ಸೆಕೆಂಡ್ರಿ ಹಿಮೋಸ್ಟೇಸಿಸ್ಗೆ ಯಾವುದು ಇಂಪಾರ್ಟೆಂಟು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಪ್ರೈಮರಿ ಹಿಮೋಸ್ಟೇಸಿಸ್ಗೆ ಯಾವುದು ಇಂಪಾರ್ಟೆಂಟು ಪ್ಲೇಟ್ಲೆಟ್ ಆಮೇಲೆಲ್ಲ ಎಲ್ಲ ರಿಪೇರ್ ಎಲ್ಲ ಆದ ತಕ್ಷಣ ಈ ಕ್ಲಾಟ್ ಅನ್ನೋದು ಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಸ್ ಅಂದರೆ ಬ್ರೇಕ್ ಆಗುತ್ತೆ ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಫಿಬ್ರಿನೋ ಲೈಸಿಸ್ ಸೊ ಪ್ರೈಮರಿ ಹಿಮೋಸ್ಟೇಸಿಸ್ ಬೈ ಪ್ಲೇಟ್ಲೆಟ್ ಸೆಕೆಂಡ್ರಿ ಹಿಮೋಸ್ಟೇಸಿಸ್ ಬೈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಆ್ಯಂಡ್ ಫೈನಲಿ ಲೈಸಿಸ್ ಆಫ್ ದ ಕ್ಲಾಟ್ ನೋನ್ ಆಸ್ ಫಿಬ್ರಿನೋ ಲೈಸಿಸ್ ಇವಾಗ ದ ಸೆಕೆಂಡ್ರಿ ಹಿಮೋಸ್ಟೇಸಿಸ್ ಐ ಟೋಲ್ಡ್ ಅದಕ್ಕೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಎಲ್ಲ ಯೂಸ್ ಆಗುತ್ತೆ ಸೊ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಎಲ್ಲ ಏನು ಎರಡು ಪಾತ್ವೆ ಇದೆ ಒಂದು ದಿಸ್ ಈಸ್ ಎಕ್ಸ್ಟ್ರಿನ್ಸಿಕ್ ಪಾತ್ವೆ ಸೊ ಎಕ್ಸ್ಟ್ರಿನ್ಸಿಕ್ ಪಾತ್ವೆಯಲ್ಲಿ ಫ್ಯಾಕ್ಟರ್ ಸೆವೆನ್ನು ಟಿಶ್ಯೂ ಫ್ಯಾಕ್ಟರ್ಸ್ ಎಲ್ಲ ಬರುತ್ತೆ